ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಭಾರತ ಮತ್ತೆ ಕೆನಡಾದ ಮಧ್ಯೆ ಇರುವಂತ ಈ ಒಂದು ರಾಜತಾಂತ್ರಿಕ ಸಂಬಂಧಗಳು ಯಾವ ತರನಾಗಿದೆ. ಯಾಕಂದ್ರೆ ನೋಡ್ರಿ, ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ಇರುವಂತಹ ರಾಜತಾಂತ್ರಿಕ ಸಂಬಂಧಗಳು ಏನಪ್ಪಾ ಅಂದ್ರೆ ಹಳಸಿ ಹೋಗ್ತಾ ಇದೆ. ಹಾಗಾಗಿ ನೋಡ್ರಿ, ಈ ಟಾಪಿಕ್ ನಿಮ್ಗೆ ಏನಪ್ಪಾ ಅಂದ್ರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಏನ್ ಬರುತ್ತಲ್ಲ, ಆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೆ ಏನಪ್ಪಾ ಅಂದ್ರೆ ತುಂಬಾ ಉಪಯೋಗಕಾರಿ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಇವತ್ತು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ, ನಿಮಗೆ ಗೊತ್ತು, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕೆನಡಾದಲ್ಲಿ ಏನಂದ್ರೆ ಹರ್ದೀಪ್ ಸಿಂಗ್ ನಿರ್ಜರ್ ಅನ್ನೋ ಒಂದು ಏನಾಗುತ್ತೆ ಅಂದ್ರೆ ಹತ್ಯೆ ಆಗುತ್ತೆ. ಸೊ ನೋಡ್ರಿ, ಈ ಹರ್ದೀಪ್ ಸಿಂಗ್ ನಿರ್ಜರ್ ಇರ್ತಾನಲ್ಲ, ಇವನ್ ಯಾರಾಗಿರ್ತಾನೆ ಅಂದ್ರೆ ಖಾಲಿಸ್ತಾನಿ ಸಪೋರ್ಟರ್ ಆಗಿರ್ತಾನೆ. ಅಂದ್ರೆ ಸಿಖ್ಖರ ಒಂದು ಪ್ರತ್ಯೇಕ ದೇಶ ಆಗ್ಬೇಕಂತೇಳಿ ಖಾಲಿಸ್ತಾನಿಗೋಸ್ಕರ ಏನ್ ಹೋರಾಟ ಮಾಡ್ತಿದ್ರಲ್ಲ, ಅದರ ಒಂದು ಸಿಂಪತೈಸರ್ ಮತ್ತೆ ಅದರ ಒಂದು ಹೋರಾಟಕಾರ ಯಾರಾಗಿರ್ತಾರೆ ಅಂದ್ರೆ ಹರ್ದೀಪ್ ಸಿಂಗ್ ನಿರ್ಜರ್ ಅವರು ಆಗಿರ್ತಾರೆ. ಇವರ ಒಂದು ಕೊಲೆ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ, ಭಾರತ ಮತ್ತೆ ಕೆನಡಾದ ಮಧ್ಯೆ ಇರುವಂತಹ ರಾಜತಾಂತ್ರಿಕ ಸಂಬಂಧಗಳೇನಿದೆ, ಸೊ ನೋಡ್ರಿ, ಈ ರಾಜತಾಂತ್ರಿಕ ಸಂಬಂಧಗಳು ಏನಾಗಿದೆ ಅಂದ್ರೆ ಹಳಸೋಗಿದೆ. ಅದೇ ತರ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಪೊನ್ನು ಅಣ್ಣ ಏನ್ ಮಾಡಿದ್ದೆ ಅಂದ್ರೆ, ಭಾರತದಲ್ಲಿರೋ ಕೆನಡಾದಲ್ಲಿರೋರ್ನ ಭಾರತೀಯರನ್ನ ನಾನು ಕೆನಡಾದಲ್ಲಿ ಹೊಡಿತೀನಿ ಅಂತ ಹೇಳ್ದ. ಅದಾದ್ಮೇಲೆ ಏನಪ್ಪಾ ಅಂದ್ರೆ, ಭಾರತದ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನ್ ಮಾಡಿದ್ರು ಅಂದ್ರೆ, ಕೆನಡಾದ ಹೈ ಕಮಿಷನರ್ನ ಕರೆಸಿ ಅವರಿಗೆ ದೇಶ ಬಿಡುವಂತ ಸಮಯವನ್ನ ಕೊಟ್ಟು ಹೋದ್ರು. ಹಾಗಾಗಿ ನೋಡ್ರಿ, ಈಗ ಏನಾಗ್ತಿದೆ ಅಂದ್ರೆ, ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ಏನು ರಾಜತಾಂತ್ರಿಕ ಸಂಬಂಧಗಳಿದ್ವಲ್ಲ, ಈ ರಾಜತಾಂತ್ರಿಕ ಸಂಬಂಧಗಳಿಗೆ ಹಳಿಸಿ ಹೋಗ್ತಾ ಇದೆ. ಹಾಗಾಗಿ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಏನೆಲ್ಲ ಸಮಸ್ಯೆಗಳಿಲ್ಲಿ ಎದುರಾಗ್ತಾ ಇದೆ, ಈ ಖಾಲಿಸ್ತಾನ್ ಒಂದೇ ಅಲ್ಲ, ಅದ್ಬಿಟ್ಟು ಏನೇನ್ ಸಮಸ್ಯೆಗಳಿಲ್ಲಿ ಎದುರಾಗ್ತಾ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ಯಾವೆಲ್ಲ ಸಂಬಂಧಗಳಿದೆ, ಅಂದ್ರೆ ಯಾವ ತರನಂತ ಸಂಬಂಧಗಳಿದೆ, ಮತ್ತೆ ಏನ್ ಮಾಡಿದ್ರೆ ಅದು ಸುಧಾರಣೆ ಆಗಬಹುದು, ಅಂದ್ರೆ ಏನೆಲ್ಲ ನಾವು ಆಕ್ಷನ್ಸ್ ಅನ್ನ ತಗೊಂಡ್ರೆ ಅದು ಸುಧಾರಣೆ ಆಗ್ಬಹುದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಮೊದಲನೇದಾಗಿ ನೋಡ್ರಿ, ನಾವಿಲ್ಲೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಭಾರತ ಮತ್ತೆ ಕೆನಡಾದ ಮಧ್ಯೆ ಒಂದು ಸಂಬಂಧಗಳೇನಿದೆಯಲ್ಲ, ಈ ಸಂಬಂಧಗಳು ಯಾವ್ಯಾವ ಆಧಾರದ ಮೇಲೆ ಇದೆ, ಮತ್ತೆ ಯಾವ ತರನಂತ ಸಂಬಂಧವನ್ನ ಹೊಂದಿದೆ ಅಂತೇಳಿ ಕ್ಯಾಟಗರಿ ವೈಸ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಫಸ್ಟ್ ನೋಡ್ರಿ, ರಾಜಕೀಯವಾಗಿ ನಮ್ಮ ಸಂಬಂಧಗಳು ಯಾವ ತರನಾಗಿದೆ, ಭಾರತ ಮತ್ತೆ ಕೆನಡಾದ ಮಧ್ಯೆ ರಾಜಕೀಯವಾಗಿ ಸಂಬಂಧಗಳು ಯಾವ ತರನಾಗಿದೆ ಅಂದ್ರೆ, ನೋಡ್ರಿ, ಮೊದಲೇದಾಗಿ ನಮ್ದೇನಪ್ಪ ಅಂದ್ರೆ, ನಮ್ಮ ಮತ್ತೆ ಕೆನಡಾದ ಮಧ್ಯೆ ಸಂಬಂಧಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ರಾಜಕೀಯವಾಗಿ ನೋಡ್ರಿ 1947 ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ, ಭಾರತಕ್ಕೆ ಆ ವರ್ಷ ಏನಾಗತ್ತಪ್ಪ ಅಂದ್ರೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ, ನಾವು ಕೆನಡಾ ದೇಶದ ಮಧ್ಯೆ ಜೊತೆಗೆ ಏನಪ್ಪ ಅಂದ್ರೆ ಒಂದು ರಾಜಕೀಯ ಸಂಬಂಧವನ್ನ ಹೊಂದ್ತೀವಿ. ಹಾಗಾದ್ರೆ ನಮ್ಮ ಮತ್ತು ಕೆನಡಾ ದೇಶದ ಮಧ್ಯೆ ಇರುವಂತ ದ್ವಿಪಕ್ಷೀಯ ಸಂಬಂಧಗಳೇನಿದೆ, ಸೊ ನೋಡ್ರಿ, ಈ ದ್ವಿಪಕ್ಷೀಯ ಸಂಬಂಧಗಳು ಯಾವ ಒಂದು ತತ್ವದ ಆಧಾರದ ಮೇಲೆ ನಿಂತಿದೆ ಅಂದ್ರೆ, ಈಗ ಯಾವುದೇ ಎರಡು ದೇಶಗಳೇನಪ್ಪ ಅಂದ್ರೆ ಒಂದು ದ್ವಿಪಕ್ಷೀಯ ಸಂಬಂಧವನ್ನು ಹೊಂದಬೇಕಾದ್ರೆ ಕೆಲವೊಂದಿಷ್ಟು ತತ್ವಗಳು ಅಥವಾ ಪ್ರಿನ್ಸಿಪಲ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಯಾವೆಲ್ಲ ತತ್ವದ ಆಧಾರದ ಮೇಲೆ ನಮ್ಮ ಈ ಸಂಬಂಧಗಳು ಈಗ ನಡೀತಾ ಇದೆ ಅಂದ್ರೆ, ನೋಡ್ರಿ, ಮೊದಲೇದಾಗಿ ಏನಪ್ಪ ಅಂದ್ರೆ ಡೆಮೋಕ್ರಸಿ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ಪ್ರಜಾಪ್ರಭುತ್ವ ಅಂತ ಏನ್ ಕರಿತೀವಲ್ಲ, ಪ್ರಜಾಪ್ರಭುತ್ವ. ಎರಡನೇದಾಗಿ ಏನಪ್ಪ ಅಂದ್ರೆ ಹ್ಯೂಮನ್ ರೈಟ್ಸ್ ಅಥವಾ ಮಾನವ ಹಕ್ಕುಗಳು ಅಂತ ನಾವೇನ್ ಕರಿತೀವಿ, ಮಾನವ ಹಕ್ಕುಗಳ ಮೇಲೆ. ಮೂರನೇದಾಗಿ ಏನಪ್ಪಾ ಅಂದ್ರೆ ರೂಲ್ ಆಫ್ ಲಾ ಅಂದ್ರೆ ಆ ನೆಲದಲ್ಲಿರುವಂತ ಕಾನೂನನ್ನ ನಾವೇನಪ್ಪ ಅಂದ್ರೆ ರೆಸ್ಪೆಕ್ಟ್ ಮಾಡೋದು, ಆ ನೆಲದಲ್ಲಿ ಯಾವ ಕಾನೂನುಗಳಿದೆಯಲ್ಲ ಅದನ್ನ ರೆಸ್ಪೆಕ್ಟ್ ಮಾಡೋದು. ನಾಲ್ಕನೇದ ಏನಪ್ಪಾ ಅಂದ್ರೆ ಫ್ಲ್ಯೂರಲಿಸಂ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ವೈವಿಧ್ಯತೆ ಅಥವಾ ಬಹುಸಂಖ್ಯೆ ಅಂತ ನಾವೇನ್ ಕರಿತೀವಿ ಅಂದ್ರೆ, ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಡೈವರ್ಸಿಟಿ ತುಂಬಾ ಇದೆ, ಒಂದೇ ಪಂಗಡದವರು, ಒಂದೇ ಜನಾಂಗದವರು, ಒಂದೇ ಧರ್ಮದವರು ಇಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಈ ವೈವಿಧ್ಯತೆ ಏನಿದೆ, ಈ ತರದ ವೈವಿಧ್ಯತೆಗೆ ಫ್ಲೂರಲಿಸಂಗೆ ಏನಪ್ಪಾ ಅಂದ್ರೆ ಸಪೋರ್ಟ್ ಅನ್ನ ನಾವೇನ್ ಮಾಡ್ತೀವಲ್ಲ, ಈ ಒಂದು ಆಧಾರದ ಮೇಲೆ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಮತ್ತು ಕೆನಡಾ ದೇಶದ ಮಧ್ಯೆ ಏನಪ್ಪಾ ಅಂದ್ರೆ ರಾಜಕೀಯ ಸಂಬಂಧಗಳು ಇದಾವೆ. ನೆಕ್ಸ್ಟ್ ನೋಡ್ರಿ, ಈಗ ರಾಜಕೀಯ ಆತಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ನಮ್ಮ ಕೋಆಪರೇಷನ್ ಅಥವಾ ಸಹಕಾರ ಯಾವ ತರನಾಗಿದೆ ಅಂತ ನೋಡೋಣ. ಭಾರತ ಮತ್ತೆ ಈ ಒಂದು ಕೆನಡಾದ ಮಧ್ಯೆ ಏನಪ್ಪಾ ಅಂದ್ರೆ ಆರ್ಥಿಕ ಸಹಕಾರ ಯಾವ ತರನಾಗಿದೆ, ನಮ್ಮ ಆರ್ಥಿಕ ಸಹಕಾರ ಮತ್ತೆ ನಮ್ಮ ಎರಡೂ ದೇಶಗಳ ಮಧ್ಯೆ ನೋಡ್ರಿ ಇಲ್ಲಿವರೆಗೂ ಎಷ್ಟು ವ್ಯಾಪಾರ ಆಗಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಇತ್ತೀಚಿನವರೆಗೂ ಅಂದ್ರೆ ಈ ಒಂದು ಇನ್ಸಿಡೆಂಟ್ ಆಗಕ್ಕಿಂತ ಮುಂಚೆವರೆಗೂ ಕೂಡ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ನೋಡ್ರಿ ಒಟ್ಟು ಎಷ್ಟು ಒಂದು ವ್ಯಾಪಾರ ಆಕ್ಕಿತ್ತಪ್ಪ ಅಂದ್ರೆ $6 ಬಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ವ್ಯಾಪಾರ ಆಕ್ಕಿತ್ತು. ಸೊ ನೋಡ್ರಿ, ಇತ್ತೀಚಿನ ಘಟನೆ ನಡೆಯುವವರೆಗೂ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ $6 ಬಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಜೊತೆಗೆ ನೋಡ್ರಿ, ಭಾರತ ಕೆನಡಾ ದೇಶದಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆಯಪ್ಪ ಅಂದ್ರೆ $4 ಬಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ಹೂಡಿಕೆಯನ್ನ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಎಲ್ಲಿ ಮಾಡಿದೆ ಅಂದ್ರೆ ಕೆನಡಾದಲ್ಲಿ ಹೂಡಿಕೆಯನ್ನ ಮಾಡಿದೆ. ಜೊತೆಗೆ ನೋಡ್ರಿ, ಇನ್ವೆಸ್ಟ್ ಇಂಡಿಯಾ ರಿಪೋರ್ಟ್ ಪ್ರಕಾರ, ಸೊ ಇನ್ವೆಸ್ಟ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಏಪ್ರಿಲ್ 2023 ವರೆಗೂ ಏನಪ್ಪಾ ಅಂದ್ರೆ ಕೆನಡಾ ದೇಶ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಹೂಡಿಕೆಯನ್ನ ಮಾಡಿದೆ ಅಂದ್ರೆ ನೋಡ್ರಿ $3,306 ಮಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ಹೂಡಿಕೆಯನ್ನ ಮಾಡಿದೆ.
ಸೊ ನಾವು ಆಲ್ರೆಡಿ ಕೆನಡಾದಲ್ಲಿ $4 ಬಿಲಿಯನ್ ಅಷ್ಟು ಹೂಡಿಕೆಯನ್ನ ಮಾಡಿದ್ರೆ ಕೆನಡಾ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ $3,306 ಬಿಲಿಯನ್ ಅಷ್ಟು ಏನಪ್ಪ ಅಂದ್ರೆ $6 ಮಿಲಿಯನ್ ಅಷ್ಟು ಏನಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡಿದೆ. ಜೊತೆಗೆ ನೋಡ್ರಿ ಭಾರತದಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 600 ಕೆನಡಾ ಕಂಪನೀಸ್ ಗೆ ಏನಂದ್ರೆ ತಮ್ಮ ಪ್ರೆಸೆನ್ಸ್ ಅನ್ನ ಇಟ್ಕೊಂಡಿದ್ದಾವೆ. ಅಂದ್ರೆ ಇಲ್ಲಿ 600 ಕಂಪನಿಗಳಿದ್ದಾವೆ. ಜೊತೆಗೆ ನೋಡ್ರಿ ಇನ್ನು ಕೆಲವೊಂದಿಷ್ಟು 1,000 ಕಂಪನಿಗಳು ಏನಪ್ಪಾ ಅಂದ್ರೆ ನಾವು ಭಾರತದ ಜೊತೆಗೆ ವ್ಯಾಪಾರ ವಹಿವಾಟವನ್ನ ಮಾಡ್ಬೇಕಂತೇಳಿ ಪರ್ಸುವೆರೆನ್ಸ್ ಅಂದ್ರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಅದೇ ತರ ನೋಡ್ರಿ ಎರಡೂ ದೇಶಗಳು ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ ಸಿಜಿಪಿಎ ಅಂದ್ರೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನಿದೆಯಲ್ಲ ಅದಕ್ಕೆ ಪುಷ್ ಕೊಡ್ತಾ ಇದೆ. ಅಂದ್ರೆ ನೋಡ್ರಿ ಕಾಂಪ್ರಿಹೆನ್ಸಿವ್ ಅಂದ್ರೆ ಒಟ್ಟಾಗಿ ಆರ್ಥಿಕವಾಗಿ ನಾವು ಯಾವ ತರನಾಗಿ ಒಂದು ಒಪ್ಪಂದವನ್ನ ಮಾಡ್ಕೋಬಹುದು ಅಥವಾ ಅಗ್ರಿಮೆಂಟ್ ಅನ್ನ ಮಾಡ್ಕೋಬಹುದು, ಇಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಎರಡೂ ದೇಶಗಳು ಇಲ್ಲಿ ಒತ್ತನ್ನ ಕೊಡ್ತಾ ಇದಾವೆ. ಸೊ ನೋಡ್ರಿ ಇದರಲ್ಲಿ ಏನಪ್ಪಾ ಅಂದ್ರೆ ಈಗ ಟೆಕ್ನಿಕಲ್ ನೆಗೋಷಿಯೇಷನ್ ನಡೀತಾ ಇದೆ ನಮ್ಮ ಮತ್ತೆ ಕೆನಡಾ ದೇಶದ ಮಧ್ಯೆ. ಏನಪ್ಪಾ ಅಂದ್ರೆ ಟೆಕ್ನಿಕಲ್ ನೆಗೋಷಿಯೇಷನ್ಸ್ ನಡೀತಾ ಇದೆ. ಜೊತೆಗೆ ಏನಂದ್ರೆ ನೋಡ್ರಿ ಯಾವೆಲ್ಲ ಸೆಕ್ಟರ್ಸ್ ಅಲ್ಲಿ ಇವರು ಈ ಟೆಕ್ನಿಕಲ್ ನೆಗೋಷಿಯೇಷನ್ಸ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಗೂಡ್ಸ್ ಅಂದ್ರೆ ಸರಕುಗಳಲ್ಲಿ, ಸೇವೆಗಳಲ್ಲಿ, ಸರ್ವಿಸಸ್ ಅಲ್ಲಿ. ಜೊತೆಗೆ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡ್ ಏನಿದೆ ಅಂದ್ರೆ ಹೂಡಿಕೆ ಮತ್ತೆ ವ್ಯಾಪಾರ ಏನಿದೆಲ್ಲ ಅದರೊಳಗೂ ಕೂಡ ಏನಪ್ಪಾ ಅಂದ್ರೆ ಇವರು ಕೆಲವೊಂದಿಷ್ಟು ಟೆಕ್ನಿಕಲ್ ನೆಗೋಷಿಯೇಷನ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಮೂರನೇದಾಗಿ ಏನಪ್ಪಾ ಅಂದ್ರೆ ಡಯಾಸ್ಪೋರಾ ಕನೆಕ್ಷನ್. ಸೊ ನೋಡ್ರಿ ಡಯಾಸ್ಪೋರಾ ಕನೆಕ್ಷನ್ಸ್ ಅಂದ್ರೆ ಭಾರತದಿಂದ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ಸೆಟ್ಲ್ ಆದವರು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆನಡಾದಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಸಿಖ್ ಜನ ಇದ್ದಾರೆ, ನಮ್ಮ ದೇಶದಿಂದ ವಲಸೆ ಹೋಗಿ ಕೆನಡಾದಲ್ಲಿ ಸೆಟ್ಲ್ ಆದಂತ ಸಿಖ್ ಜನ ಇದ್ದಾರೆ. ಅವ್ರೇನಾಗ್ತಾರೆ ಅಂದ್ರೆ ಭಾರತದ ಡಯಾಸ್ಪೋರಾ ಆಗ್ತಾರೆ, ಅಂದ್ರೆ ಭಾರತದಿಂದ ಪ್ರತಿನಿಧಿವನ್ನ ಕೊಡ್ತಾರೆ. ನಮ್ಮ ದೇಶದಿಂದ ವಲಸೆ ಹೋಗಿ ಕೆನಡಾದಲ್ಲಿ ಸೆಟ್ಲ್ ಆಗಿ ಭಾರತವನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾತಿನಿಧ್ಯ ಅಥವಾ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಹಾಗಾದ್ರೆ ನೋಡ್ರಿ ಜಗತ್ತಿನಲ್ಲಿ ಏನು ಭಾರತೀಯರು ವಲಸೆ ಹೋಗಿದ್ದಾರೆ ಅಥವಾ ಡಯಾಸ್ಪೋರಾ ಇದಾರಲ್ಲ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ಕೆನಡಾದಲ್ಲಿರೋದು ಅತ್ಯಂತ ಹೆಚ್ಚಾಗಿದ್ದಾರೆ. ಅಂದ್ರೆ ಇದು ಎಲ್ಲರಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಜನ ಏನಪ್ಪಾ ಅಂದ್ರೆ ಡಯಾಸ್ಪೋರಾ ಎಲ್ಲಿದೆ ಅಂದ್ರೆ ಕೆನಡಾ ದೇಶದಲ್ಲಿದೆ. ಹಾಗಾದ್ರೆ ಎಷ್ಟು ಜನ ಏನಪ್ಪಾ ಅಂದ್ರೆ ಕೆನಡಾದಲ್ಲಿ ಭಾರತದಿಂದ ಬಂದವರು ಅಂದಾರ ಅಂದ್ರೆ ನೋಡ್ರಿ 16 ಲಕ್ಷ ಜನ ಏನಪ್ಪಾ ಅಂದ್ರೆ ಕೆನಡಾದಲ್ಲಿ ಭಾರತದ ಒರಿಜಿನ್ ಅಂದ್ರೆ ಅನಿವಾಸಿ ಭಾರತೀಯರು ಅಂತ ನಾವೇನ್ ಕರಿತೀವಲ್ಲ ಆ ಅನಿವಾಸಿ ಭಾರತೀಯರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಕೆನಡಾದಲ್ಲಿ ನೋಡ್ರಿ 16 ಲಕ್ಷ ಜನರಿದ್ದಾರೆ. ಇವರು ಕೆನಡಾ ದೇಶದ ಒಟ್ಟು ಜನಸಂಖ್ಯೆ ನೋಡ್ರಿ 3% ಭಾಗವಾಗ್ತಾರೆ. ಕೆನಡಾ ದೇಶವನ್ನ ನೀವು ಕಂಪ್ಲೀಟ್ ಆಗಿ ತೆಗೆದುಕೊಂಡ್ರೆ ಅಲ್ಲಿ 3% ಜನಸಂಖ್ಯೆ ಎಲ್ಲಿಂದ ಬರುತ್ತೆ ಅಂದ್ರೆ ಅನಿವಾಸಿ ಭಾರತೀಯರಿಂದ ಬರುತ್ತೆ. ಅದೇ ತರ ನೋಡ್ರಿ ಕೆನಡಾದಲ್ಲಿ ಒಟ್ಟು ಎಷ್ಟು ಎನ್ಆರ್ಐಎಸ್ ಪಾಪ್ಯುಲೇಷನ್ಸ್ ಇದೆ, ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯನ್ಸ್ ಅಂತ ನಾವೇನ್ ಕರಿತೀವಲ್ಲ ಈ ಎನ್ಆರ್ಐಎಸ್ ಪಾಪ್ಯುಲೇಷನ್ಸ್ ಎಷ್ಟಿದೆ ಅಂದ್ರೆ 7 ಲಕ್ಷ ಎನ್ಆರ್ಐಎಸ್ ಏನಪ್ಪಾ ಅಂದ್ರೆ ಕೆನಡಾದಲ್ಲಿ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಥವಾ ವಾಸಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕೋಆಪರೇಷನ್ಸ್ ನೋಡೋದಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಜುಕೇಶನ್ಸ್ ಅನ್ನ ನೋಡ್ತಾ ಹೋಗೋಣ. ಎಜುಕೇಶನ್ ಮತ್ತೆ ಇನೋವೇಷನ್ಸ್ ಅಂದ್ರೆ ನೋಡ್ರಿ ಶಿಕ್ಷಣ ಮತ್ತೆ ಈ ಒಂದು ನಾವೀನ್ಯತೆ ಒಳಗೆ ಯಾವ ತರನ ಅಂತ ಕೋಆಪರೇಷನ್ಸ್ ನಮ್ಮ ಮತ್ತೆ ಕೆನಡಾ ದೇಶದ ಮಧ್ಯೆ ಇದೆ ಅಂತ ನೋಡ್ತಾ ಹೋಗೋಣ. ಸೊ ನೋಡ್ರಿ ಕೆನಡಾದಲ್ಲಿ ಈಗ ಏನು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಂದ್ರೆ ಹೊರದೇಶದಿಂದ ಬಂದಂತ ವಿದ್ಯಾರ್ಥಿಗಳು ಏನು ಅಭ್ಯಾಸ ಮಾಡ್ತಿದ್ದಾರಲ್ಲ ಆ ವಿದ್ಯಾಭ್ಯಾಸದಲ್ಲಿ ನೋಡ್ರಿ ಭಾರತದ ವಿದ್ಯಾರ್ಥಿಗಳು ಎಷ್ಟಾಗ್ತಾರಪ್ಪ ಅಂದ್ರೆ ಓವರ್ಆಲ್ ಆಗಿ ನೋಡ್ರಿ ನೀವು ವಿಶ್ವದ ಅಭ್ಯರ್ಥಿಗಳನ್ನ ಅಂದ್ರೆ ಕೆನಡಾ ಬಿಟ್ಟು ಬೇರೆ ದೇಶದಿಂದ ಬಂದಂತ ವಿದ್ಯಾರ್ಥಿಗಳು 100% ಅನ್ನ ತೆಗೆದುಕೊಂಡ್ರೆ ಅದರಲ್ಲಿ ಭಾರತದಿಂದ ಬಂದಂತ ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದ್ರೆ 40% ಜನಸಂಖ್ಯೆ ಆಗ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಯಾರು ಕೆನಡಾ ದೇಶದಲ್ಲಿ ಓದ್ತಿದಾರಲ್ಲ ಅದರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲಿಂದ ಬಂದಿರ್ತಾರೆ ಅಂದ್ರೆ ಭಾರತದಿಂದ ಬಂದಿರ್ತಾರೆ. ಅಂದ್ರೆ ಭಾರತದಿಂದ ನೋಡ್ರಿ 40% ಜನ ಏನಪ್ಪಾ ಅಂದ್ರೆ ಕೆನಡಾದಲ್ಲಿ ಈಗ ವಿದ್ಯಾಭ್ಯಾಸವನ್ನ ಪಡೀತಿದ್ದಾರೆ. ಕೆನಡಿಯನ್ ಯೂನಿವರ್ಸಿಟೀಸ್ ಏನಿದೆ ಆ ಯೂನಿವರ್ಸಿಟೀಸ್ ಏನಪ್ಪಾ ಅಂದ್ರೆ 40% ಭಾರತೀಯರಿಗೆ ಏನಪ್ಪಾ ಅಂದ್ರೆ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾರೆ. ಅದೇ ತರ ನೋಡ್ರಿ ಕೆನಡಾದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫೀಸ್ ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಪ್ರಮೋಷನ್ ಅಂದ್ರೆ ನಾವು ಅದನ್ನ ಡಿಐಪಿಪಿ ಅಂತ ಏನ್ ಕರಿತೀವಲ್ಲ ಇಬ್ರು ಕೂಡ ಏನಪ್ಪಾ ಅಂದ್ರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಏನಿದೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅನ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ನಾವು ಯಾವ ತರನಾಗಿ ಸಹಕಾರವನ್ನ ಕೊಟ್ರೆ ನೋಡ್ರಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಜಾಸ್ತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಕೋಆಪರೇಷನ್ಸ್ ಯಾವ್ದನ್ನ ನೋಡೋಣ ಅಂದ್ರೆ ಸ್ಟ್ರಾಟಜಿಕ್ ಆಗಿ ಅಂದ್ರೆ ತಂತ್ರಗಾರಿಕೆಯಾಗಿ ಯಾವ ತರನಾಗಿ ಭಾರತ ಮತ್ತೆ ಕೆನಡಾ ಬೇಕಾಗುತ್ತೆ ಅಂದ್ರೆ ನೋಡ್ರಿ ಕೆನಡಾದ ಆರ್ಥಿಕತೆ ಇನ್ನು ಡೈವರ್ಸಿಫಿಕೇಶನ್ ಮಾಡ್ಬೇಕು ಅಂದ್ರೆ ಇನ್ನು ವೈವಿಧ್ಯವಾಗಿರ್ಬೇಕು ಮತ್ತೆ ಒಂದೇ ಬ್ಯಾಕ್ ಗ್ರೌಂಡ್ ಇಂದ ನಮ್ಗೆ ಏನಪ್ಪಾ ಅಂದ್ರೆ ಆರ್ಥಿಕತೆ ಬರಬಾರ್ದು. ಯಾಕಂದ್ರೆ ನೋಡ್ರಿ ಯಾವಾಗ್ಲೂ ನಮ್ಮ ಎಕನಾಮಿ ಯಾವ ತರನಾಗಿರ್ಬೇಕಂದ್ರೆ ಡೈವರ್ಸಿಫಿಕೇಶನ್ ಆಗಿರ್ಬೇಕಂದ್ರೆ ಅದು ವೈವಿಧ್ಯತೆಯಿಂದ ಕೂಡಿರ್ಬೇಕು. ಒಂದು ಸೆಕ್ಟರ್ ಇಂದ ನಿಮಗೆ ಲಾಸ್ ಆದ್ರೆ ಇನ್ನೊಂದು ಸೆಕ್ಟರ್ ಅಲ್ಲಿ ಲಾಭ ಆಗಬೇಕು, ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಸ್ಮೂತ್ ಎಕನಾಮಿ ಆಗೋದಕ್ಕೆ ಚಾನ್ಸ್ ಆಗುತ್ತೆ. ಸೊ ಹಾಗಾಗಿ ನೋಡ್ರಿ ಕೆನಡಾದ ಆರ್ಥಿಕತೆ ಡೈವರ್ಸಿಫಿಕೇಶನ್ಸ್ ಆಗಬೇಕು, ವೈವಿಧ್ಯತೆ ಆಗ್ಬೇಕಂದ್ರೆ ಭಾರತ ಅಲ್ಲಿ ಪ್ರಮುಖ ಒಂದು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾರೆ. ಭಾರತ ಏನಪ್ಪಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಂತ ಅಥವಾ ತುಂಬಾ ಪ್ರಮುಖವಾದಂತ ಪಾರ್ಟ್ನರ್ ಆಗಿರ್ತಾನೆ. ಜೊತೆಗೆ ನೋಡ್ರಿ ಇದು ಯಾವ್ದ್ರ ಬರೋಕೆ ಕೆಲಸ ಆಗುತ್ತೆ ಅಂದ್ರೆ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಏನಿದೆ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಒಳಗೆ ಇದು ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನೋಡ್ರಿ
ಕೆನಡಾದ ಒಂದು ಆರ್ಥಿಕತೆ ಸುಧಾರಣೆ ಆಗಬೇಕಾದ್ರೆ ಭಾರತ ಏನಪ್ಪ ಅಂದ್ರೆ ಪ್ರಮುಖ ಒಂದು ಪಾರ್ಟ್ನರ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ, ಈಗ ಏನ್ ಮಾಡೋಣ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ವಿಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ನಮ್ಮ ಮತ್ತೆ ಕೆನಡಾದ ಕೋಆಪರೇಷನ್ಸ್ ಯಾವ ತರನಾಗಿದೆ ಅಂತ ನಾವು ನೋಡ್ತಾ ಹೋಗೋಣ. ವಿಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ನೋಡ್ರಿ ಭಾರತ ಮತ್ತೆ ಕೆನಡಾದ ಒಂದು ಸಂಬಂಧ ಯಾವ ತರನಾಗಿದೆ, ಯಾವ ಎಷ್ಟು ಸಹಕಾರವನ್ನ ಕೊಡ್ತಿದ್ವಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ರಿ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಐಸಿ ಇಂಪ್ಯಾಕ್ಟ್ಸ್ ಅಂತ ಹೇಳಿ ಇದ್ರ ಅಂಡರ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ಜಾಯಿಂಟ್ ರಿಸರ್ಚ್ ಕಾರ್ಯಕ್ರಮವನ್ನ ತೆಗಿತಿದ್ರೆ. ಈ ಜಾಯಿಂಟ್ ರಿಸರ್ಚ್ ಕಾರ್ಯಕ್ರಮ ಯಾವ್ದ್ರ ಮೇಲಪ್ಪ ಅಂದ್ರೆ ಹೆಲ್ತ್ ಕೇರ್ ಅಂದ್ರೆ ನೋಡ್ರಿ ಆರೋಗ್ಯದ ಬಗ್ಗೆ ಇರ್ಬೋದು, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಬಗ್ಗೆ ಇರ್ಬೋದು, ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಜಾಯಿಂಟ್ ರಿಸರ್ಚ್ ಅನ್ನ ಅವರು ತೆಗಿತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಇಂಡಿಯಾ ಕೆನಡಾ ಸೆಂಟರ್ ಫಾರ್ ಇನೋವೇಟಿವ್ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಈ ಒಂದು ಪಾರ್ಟ್ನರ್ಶಿಪ್ ನ ಹೆಸರು ಅಂದ್ರೆ ನೋಡ್ರಿ ಐಸಿ ಇಂಪ್ಯಾಕ್ಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಐಸಿ ಅಂದ್ರೆ ಏನ್ ಅಂತಂದ್ರೆ ಇಂಡಿಯಾ ಕೆನಡಾ ಇಂಪ್ಯಾಕ್ಟ್ಸ್ ಅಂದ್ರೆ ನೋಡ್ರಿ ಇಂಡಿಯಾ ಕೆನಡಾ ಸೆಂಟರ್ ಫಾರ್ ಇಲ್ಲಿ ನೋಡ್ರಿ ಸೆಂಟರ್ ಫಾರ್ ಇನೋವೇಟಿವ್ ಮಲ್ಟಿ ಡಿಸಿಪ್ಲಿನರಿ ಪಾರ್ಟ್ನರ್ಶಿಪ್ ಟು ಎಕ್ಸಲರೇಟ್ ಕಮ್ಯುನಿಟಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸಸ್ಟೈನಬಿಲಿಟಿ. ಸೊ ಇಂಡಿಯಾ ಕೆನಡಾ ಸೆಂಟರ್ ಫಾರ್ ಇನೋವೇಟಿವ್ ಮಲ್ಟಿ ಡಿಸಿಪ್ಲಿನರಿ ಪಾರ್ಟ್ನರ್ಶಿಪ್ ಟು ಎಕ್ಸಲರೇಟ್ ಕಮ್ಯುನಿಟಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸಸ್ಟೈನಬಿಲಿಟಿ ಅಂತ ಇದ್ರ ಹೆಸರು. ಅಂದ್ರೆ ನೋಡ್ರಿ ಭಾರತ ಮತ್ತೆ ಕೆನಡಾ ಒಂದು ಸೆಂಟರ್ ಅನ್ನ ತೆಗಿತಾರೆ. ಇಲ್ಲಿ ಇನೋವೇಟಿವ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಡಿಸಿಪ್ಲಿನರಿ ಅಂದ್ರೆ ಒಂದೇ ಅಲ್ಲ, ಬದಲಾಗಿಲ್ಲ ಏನಪ್ಪ ಅಂದ್ರೆ ಹೆಲ್ತ್ ಕೇರ್ ಇರಬಹುದು, ಅಗ್ರಿ ಬಯೋಟೆಕ್ನ ಇರಬಹುದು, ಜೊತೆಗೆ ಏನಪ್ಪ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ತರನಾಗಿ ಬೇರೆ ಆಯಾಮದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ತೀವಿ, ಅದನ್ನ ಎಕ್ಸಲರೇಟ್ ಮಾಡಿ ಅಂದ್ರೆ ಅದನ್ನ ತ್ವರಿತಗತಿನಾಗಿ ಮಾಡಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಮ್ಯುನಿಟಿನ ಟ್ರಾನ್ಸ್ಫರ್ ಮಾಡೋದು, ಸಮುದಾಯ ಏನಿರ್ತಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಅದನ್ನ ಸುಸ್ಥಿರವಾಗಿಡುವಂತ ಕೆಲಸವನ್ನ ಮಾಡ್ತೀವಿ. ಸೊಡ್ರಿ, ಇದೇನಪ್ಪ ಅಂದ್ರೆ ಕೆನಡಾದು ನಮ್ಮ ಜೊತೆ ಇರುವಂತ ಒಂದೇ ಒಂದು ಮತ್ತು ಮೊದಲನೇದ ಏನಪ್ಪ ಅಂದ್ರೆ ರಿಸರ್ಚ್ ಸೆಂಟರ್ ಆಗಿದೆ. ಸೊಡ್ರಿ, ಇದೇನಪ್ಪ ಅಂದ್ರೆ ಒಂದೇ ಒಂದು ಮತ್ತೆ ಫಸ್ಟ್ ಅಂಡ್ ಓನ್ಲಿ ಅಂದ್ರೆ ನೋಡ್ರಿ ಇದು ಮೊದಲನೇದಾಗಿ ಮತ್ತೆ ಇದು ಒಂದೇ ರಿಸರ್ಚ್ ಸೆಂಟರ್, ಯಾವ್ದು ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ಇರುವಂತ ಒಂದೇ ಒಂದು ರಿಸರ್ಚ್ ಸೆಂಟರ್ ಯಾವ್ದಪ್ಪ ಅಂದ್ರೆ ಐಸಿ ಇಂಪ್ಯಾಕ್ಟ್ಸ್ ಅಂತ ನಾವು ಕರಿತೀವಿ. ಅದೇ ತರ ನೋಡ್ರಿ ನಮ್ಮ ದೇಶದ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅರ್ಥ್ ಸೈನ್ಸ್ ಏನಿದೆ ಅವರು ಯಾರ ಜೊತೆಗಪ್ಪ ಅಂದ್ರೆ ಪೋಲಾರ್ ಕೆನಡಾ ಅನ್ನೋರ್ ಜೊತೆಗೆ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಏನ್ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ ಈ ಆರ್ಕಿಡ್ ಸರ್ಕಲ್ ಏನಿದೆ ಈ ಆರ್ಕಿಡ್ ರೀಜನ್ ಅಲ್ಲಿ ಯಾವ ತರನ ಅಂತ ಒಂದು ಕ್ಲೈಮೇಟ್ ಇರುತ್ತೆ ಅಂದ್ರೆ ಅಲ್ಲಿ ಹವಾಮಾನ ಯಾವ ತರನಾಗಿರುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಮತ್ತೆ ಕೆನಡಾ ದೇಶದ ಮಧ್ಯೆ ನೋಡ್ರಿ ಈ ಆರ್ಕಿಡ್ ಸರ್ಕಲ್ ಅಲ್ಲಿ ಏನೇ ಎಕ್ಸ್ಪೆರಿಮೆಂಟ್ ಆದ್ರೂ ಕೂಡ ಆ ಸೈಂಟಿಫಿಕ್ ರಿಸರ್ಚ್ ಮತ್ತೆ ನಾಲೆಜ್ ಅನ್ನ ಶೇರ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅರ್ಥ್ ಸೈನ್ಸ್ ಮತ್ತೆ ಪೋಲಾರ್ ಕೆನಡಾ ಅನ್ನೋರ್ ಮಧ್ಯೆ ಏನಪ್ಪ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಸ್ಪೇಸ್ ಮಧ್ಯೆ ನಮ್ಮ ಕೋಆಪರೇಷನ್ಸ್ ಯಾವ ತರನಾಗಿದೆ, ಭಾರತ ಮತ್ತೆ ಕೆನಡಾ ನೋಡ್ರಿ ಸ್ಪೇಸ್ ಅಲ್ಲಿ ಅಂದ್ರೆ ಔಟರ್ ಸ್ಪೇಸ್ ಅಲ್ಲಿ ನಾವು ಯಾವ ತರನ ಅಂತ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೀವಿ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇದಾಗಿ ನೋಡ್ರಿ ಇಸ್ರೋ ಮತ್ತೆ ಏನಪ್ಪ ಅಂದ್ರೆ ಸಿಎಸ್ಎ ಕೆನಡಾ ಇನ್ ಸ್ಪೇಸ್ ಏಜೆನ್ಸಿ ಅಂತ ನಾವೇನ್ ಕರಿತೀವಿ, ಇಸ್ರೋ ಮತ್ತೆ ಏನಪ್ಪ ಅಂದ್ರೆ ಸಿಎಸ್ಎ ಇವ್ರೇನ್ ಮಾಡಿದ್ರೆ ಅಂದ್ರೆ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿದ್ರೆ ಯಾವ್ದ್ರ ಮೇಲಪ್ಪ ಅಂದ್ರೆ ನೋಡ್ರಿ ಈ ಒಂದು ಔಟರ್ ಸ್ಪೇಸ್ ಏನಿದೆ ಅದನ್ನ ಎಕ್ಸ್ಪ್ಲೋರೇಷನ್ ಮಾಡೋದಂದ್ರೆ ಹೊಸದಾಗಿ ಏನಾದ್ರು ಕಂಡುಹಿಡಿಯೋದು ಮತ್ತೆ ಅಲ್ಲಿ ಬರುವಂತದ್ದನ್ನ ಏನ್ ಮಾಡೋದಪ್ಪ ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳೋದು, ಇಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಒಳ್ಳೇದಾಗಂಗೆ ಯುಟಿಲೈಸೇಷನ್ ಅನ್ನ ಮಾಡ್ತಾ ಹೋಗೋದು. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಂತರಿಕ್ಷ ಏನಿದೆ ಈ ಅಂತರಿಕ್ಷನ ನಾವೇನ್ ಕರಿತೀವಿ ಅಂದ್ರೆ ಇಸ್ರೋದ ಒಂದು ಕಮರ್ಷಿಯಲ್ ಲ್ಯಾಂಡ್ ಅಂತ ಕರಿತೀವಲ್ಲ, ಇದು ಏನ್ ಮಾಡಿದೆ ಅಂದ್ರೆ ಕೆನಡಾ ದೇಶದ ನೋಡ್ರಿ ಬಹಳಷ್ಟು ನ್ಯಾನೋ ಸೆಟಲೈಟ್ಸ್ ಅನ್ನ ಲಾಂಚ್ ಮಾಡಿದೆ. ಅಂತರಿಕ್ಷ ಏನ್ ಮಾಡಿದೆಯಪ್ಪ ಅಂದ್ರೆ ಕೆನಡಾ ದೇಶದಿಂದ ಬರುವಂತ ಬಹಳಷ್ಟು ನ್ಯಾನೋ ಸ್ಯಾಟಲೈಟ್ಸ್ ಅನ್ನ ಇದು ಲಾಂಚ್ ಮಾಡಿದೆ. ಅದೇ ತರ ನೋಡ್ರಿ ಭಾರತದ ಏನಪ್ಪ ಅಂದ್ರೆ 100ನೇ PSLV ಏನಿದೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ನಾವೇನ್ ಕರಿತೀವಲ್ಲ ಇದು 2018ರಲ್ಲಿ. ಸೊಡ್ರಿ 2018ರಲ್ಲಿ ನಾವೇನಪ್ಪ ಅಂದ್ರೆ 100ನೇ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅನ್ನ ಲಾಂಚ್ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಕೆನಡಾ ದೇಶದ ಮೊದಲನೇದು LEO ಲೋವರ್ ಅರ್ತ್ ಆರ್ಬಿಟ್ ಅಂತ ಲೋವರ್ ಅರ್ತ್ ಆರ್ಬಿಟ್ ಸರ್ಕಲ್ ಸ್ಯಾಟಲೈಟ್ ಅಂತ ನಾವೇನ್ ಕರಿತೀವಿ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ ಅಂತ ಏನ್ ಕರಿತೀವಲ್ಲ ಇದನ್ನ ಲಾಂಚ್ ಮಾಡಿದೀವಿ. ನೋಡ್ರಿ 2018ರಲ್ಲಿ 100ನೇ PSLV ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಕೆನಡಾ ದೇಶದ ಮೊದಲ LEO ಅಥವಾ ಲೋವರ್ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ ಏನಿದೆ ಈ ಸ್ಯಾಟಲೈಟ್ ಅನ್ನ ನಾವೇನ್ ಮಾಡಿದೀವಪ್ಪ ಅಂದ್ರೆ ಲಾಂಚ್ ಮಾಡಿದೀವಿ. ಈಗ ನೆಕ್ಸ್ಟ್ ನೋಡ್ರಿ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಕೆನಡಾ ಮತ್ತೆ ಭಾರತ ದೇಶದ ಮಧ್ಯೆ ಇರುವಂತ ಸವಾಲುಗಳೇನು, ಸಮಸ್ಯೆಗಳೇನು, ಏನ್ ಸಮಸ್ಯೆ ಆಗಿದೆ, ನಮ್ಮ ದ್ವಿಪಕ್ಷೀಯ ಸಂಬಂಧಗಳು ಯಾಕೆ ಕರೆಕ್ಟ್ ಆಗಿಲ್ಲ, ಏನ್ ಸಮಸ್ಯೆಗಳಾಗಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನೋಡ್ರಿ ಮೊದಲನೇ ಸಮಸ್ಯೆ ನಿಮ್ಗೆ ಜನರಲ್ ಆಗಿ ಗೊತ್ತು, ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡ್ರಿ ಭಾರತದ ನಾಯಕರು ಏನ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು
ಕನ್ಸರ್ನ್ಸ್ ಅನ್ನ ತೋರಿಸಿದ್ದಾರೆ. ಯಾವುದಕ್ಕೋಸ್ಕರ ಕನ್ಸರ್ನ್ಸ್ ಅನ್ನ ತೋರಿಸಿದಾರಪ್ಪ ಅಂದ್ರೆ, ಕೆನಡಾದಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಫ್ರಿಂಜ್ ಎಲಿಮೆಂಟ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸಪರೇಟ್ ಸಿಖ್ ಸ್ಟೇಟ್ ಬೇಕು ಅಥವಾ ಸಪರೇಟ್ ಆಗಿ ನಮ್ಗೇನಪ್ಪ ಅಂದ್ರೆ ಸಿಖ್ ದೇಶ ಬೇಕಂತೇಳಿ ಖಾಲಿಸ್ತಾನ ಹೋರಾಟ ಏನ್ ಮಾಡ್ತಿದ್ರಲ್ಲ, ಈ ಖಾಲಿಸ್ತಾನ ಹೋರಾಟಕ್ಕೆ ನೋಡ್ರಿ ಬಹಳಷ್ಟು ಜನ ಬೆಂಬಲ ಕೊಡ್ತಿದ್ದಾರೆ. ಮತ್ತೆ ಈ ಹೋರಾಟಕ್ಕೆ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಿರೋದ್ರಿಂದ ಭಾರತದ ನಾಯಕರು ಏನ್ ಮಾಡ್ತಿದ್ರಂದ್ರೆ ಇದು ಸರಿಯಲ್ಲ. ಯಾಕಂದ್ರೆ ನೋಡ್ರಿ, ನಮ್ಮ ಮತ್ತೆ ಕೆನಡಾ ದೇಶದ ಮಧ್ಯೆ ದ್ವಿಪಕ್ಷೀಯ ಒಪ್ಪಂದಗಳು ಸರಿಯಾಗಿರ್ಬೇಕಂದ್ರೆ ಈ ತರನಾಗಿ ನೀವು ಖಾಲಿಸ್ತಾನಿ ಏನ್ ಹೋರಾಟಗಾರ ಇದಾರಲ್ಲ ಅವ್ರಿಗೆ ನೀವೇನಪ್ಪ ಅಂದ್ರೆ ಸಿಂಪತೈಸ್ ಮಾಡ್ಬೇಡ್ರಿ, ಅವ್ರ ಮೇಲೆ ನೀವು ಕರುಣೆಯನ್ನ ತೋರ್ಬೇಡ್ರಿ, ಅವ್ರಿಗೆ ನೀವೇನಪ್ಪ ಅಂದ್ರೆ ಸಪೋರ್ಟ್ ಅನ್ನ ಮಾಡ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ಇದನ್ನ ನೀವು ಮೊದಲು ತೆಗೆದು ಹಾಕ್ಬೇಕಂತ ಅವರು ಹೇಳ್ತಿದ್ದಾರೆ. ಎರಡನೇದಾಗಿ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕೆನಡಾ ಏನ್ ಮಾಡ್ತಂದ್ರೆ ಕೆನಡಾ ದೇಶದಲ್ಲಿ ನೋಡ್ರಿ ಒಂದು ಪರೇಡ್ ನಡೆಯುತ್ತೆ. ಆ ಪೆರೇಡ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ಮಾಜಿ ಪ್ರಧಾನಿಗಳಾದಂತ ಇಂದಿರಾ ಗಾಂಧಿ ಅವ್ರ ಏನ್ ಹತ್ಯೆ ಮಾಡಿರ್ತಾರೆ ನೋಡ್ರಿ, ಇಂದಿರಾ ಗಾಂಧಿ ಅವ್ರನ್ನ ಏನ್ ಮಾಡಿರ್ತಾರೆ ಅಂದ್ರೆ ಅವರ ಸೆಕ್ಯೂರಿಟಿ ಗಾರ್ಡ್ ಅವರೇ ಏನ್ ಹತ್ಯೆ ಮಾಡಿರ್ತಾರಲ್ಲ, ಈ ಹತ್ಯೆ ಮಾಡಿದಂತ ಒಂದು ಸ್ತಬ್ಧ ಚಿತ್ರ ಏನಿರುತ್ತಲ್ಲ, ಆ ಸ್ತಬ್ಧ ಚಿತ್ರವನ್ನ ಏನಪ್ಪಾ ಅಂದ್ರೆ ಈ ಪರೇಡಿನ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಅಥವಾ ಪರೇಡಿನ ಮೆರವಣಿಗೆಯಲ್ಲಿ ಹೋಗೋದಕ್ಕೆ ಕೆನಡಾ ಸರ್ಕಾರ ಅವಕಾಶವನ್ನ ಮಾಡಿಕೊಡುತ್ತೆ. ಇದರಿಂದ ನೋಡ್ರಿ ಭಾರತದ ಅಥವಾ ಭಾರತೀಯರ ಒಂದು ಸೆಂಟಿಮೆಂಟ್ಸ್ ಏನಿದೆ, ಯಾಕಂದ್ರೆ ನೋಡ್ರಿ ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಅವ್ರು ಏನಾಗಿರ್ತಾರೆ ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಈ ತರನಾಗಿ ಒಬ್ಬ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ಒಂದು ಹತ್ಯೆ ಏನಿದೆ, ಹತ್ಯೆಯ ಒಂದು ಸೂಚಕವಾದಂತ ಅಥವಾ ಹತ್ಯೆಯನ್ನು ಬಿಂಬಿಸುವ ಒಂದು ಸ್ತಬ್ಧ ಚಿತ್ರ ಇದೆಯಲ್ಲ, ಆ ಸ್ತಬ್ಧ ಚಿತ್ರವನ್ನ ನೀವು ಲೀಗಲ್ ಆಗಿ ಅಲೋ ಮಾಡಿದ್ದು ಮತ್ತೆ ಅದನ್ನ ಪಾರ್ಟಿಸಿಪೇಷನ್ ಜೊತೆಗೆ ಏನಪ್ಪಾ ಅಂದ್ರೆ ಪರೇಡ್ ಅಲ್ಲಿ ನೀವು ಅಲೋ ಮಾಡಿದ್ದಿಗೆ ಏನಾಗ್ತದೆ ಅಂದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯನ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಉಳಿಪಟ್ಟನ ಕೊಡ್ತಾ ಇದೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೂಡ ಏನಾಗ್ತಿದ್ಯಪ್ಪ ಅಂದ್ರೆ ಒಬ್ಬರ ಪ್ರಕಾರ ಯಾರಪ್ಪ ಅಂದ್ರೆ ಸೌತ್ ಏಷ್ಯನ್ ಡೈರೆಕ್ಟರ್ ಪ್ರಕಾರ ಅವರ ಹೆಸರೇನಪ್ಪ ಅಂದ್ರೆ ಮೈಕೆಲ್ ಕುಲೆಗಾಮ್ ನೋಡ್ರಿ, ಮೈಕೆಲ್ ಕುಲೆಗಾಮ್ ಅಂತ ಅವರ ಹೆಸರು, ಕುಗೆಲಾಮ್ ಅಂತ. ಇವ್ರ ಪ್ರಕಾರ ಏನ್ ಹೇಳ್ತಿದ್ರು ಅಂದ್ರೆ ನೋಡ್ರಿ ಕೆನಡಾ ಸರ್ಕಾರಿಗೆ ಏನಾಗಿದೆ ಅಂದ್ರೆ ಒಂದು ಪ್ರೆಷರ್ ಅಲ್ಲಿ ಸಿಕ್ತಿದೆ. ನೋಡ್ರಿ ಏನು ಪ್ರೆಷರ್ ಅಪ್ಪ ಅಂದ್ರೆ ಈ ಕೆನಡಾದಲ್ಲಿ ಸಿಖ್ ಆಕ್ಟಿವಿಸಮ್ ಅಥವಾ ಸಿಖ್ಖರ ಒಂದು ಆಕ್ಟಿವಿಸಮ್ ಏನಿದೆ ಅಥವಾ ಖಾಲಿಸ್ತಾನಿ ಹೋರಾಟಗಾರ ಆಕ್ಟಿವಿಸಮ್ ಜಾಸ್ತಿ ಆಗಿದ್ರು, ಜೊತೆಗೆ ಏನಪ್ಪ ಅಂದ್ರೆ ಇದಕ್ಕೆ ಕೌಂಟರ್ ಆಗಂತೆ ಭಾರತ ದೇಶದವ್ರು ಏನೀಗ ಕೆಲವೊಂದಿಷ್ಟು ಪ್ರೆಷರ್ ಆಗ್ತಾರಲ್ಲ, ಇದ್ರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಒಟಾವಾ ಅಂದ್ರೆ ಕೆನಡಾದ ಒಂದು ರಾಜಧಾನಿ ಆದಂತ ಒಟಾವಾ ಏನಿದೆಲ್ಲ ಯಾರಿಗೆ ಹೆಚ್ಚಿನ ಸಪೋರ್ಟ್ ಅನ್ನ ಕೊಡ್ತಿದೆ ಅಂದ್ರೆ ಸಿಖ್ ಆಕ್ಟಿವಿಸಮ್ಗೆ ಹೆಚ್ಚಿನ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಅಂದ್ರೆ ನೋಡ್ರಿ ಅಲ್ಲಿ ಸಿಖ್ಖರ ಪ್ರೋತ್ಸಾಹತೆಯನ್ನು ಕೊಡುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಭಾರತ ಏನೀಗ ಪ್ರೆಷರ್ ಹಾಕತ್ತಲ್ಲ ಆ ಪ್ರೆಷರ್ ಅನ್ನು ಮೀರಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸಿಖ್ಖರಿಗೆ ಹೆಚ್ಚಿನ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಸಿಖ್ಖರನ್ನ ಬದಲಿ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಖಾಲಿಸ್ತಾನಿ ಸಪೋರ್ಟರ್ಸ್ ಯಾರಿದ್ದಾರೆ, ಈ ಖಾಲಿಸ್ತಾನಿ ಸಪೋರ್ಟರ್ಸ್ಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಅವಕಾಶವನ್ನ ಕೊಡ್ತಾ ಇದೆ. ಹಾಗಾಗಿ ನೋಡ್ರಿ ಇದೇನಾಗುತ್ತೆ ಅಂದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯನ ಸಂಬಂಧಗಳನ್ನ ಇನ್ನೂ ಹಳಸುವಂತೆ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಸವಾಲುಗಳಿದೆ. ಏನೇನ್ ಸವಾಲುಗಳಿದೆ ಅಪ್ಪ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ವೀಸಾ ಮತ್ತೆ ಇಮಿಗ್ರೇಷನ್ ಪಾಲಿಸೀಸ್. ಅಂದ್ರೆ ನೋಡ್ರಿ ಈಗ ಕೆಲವೊಂದಿಷ್ಟು ಭಾರತದ ವಿದ್ಯಾರ್ಥಿಗಳಿಗೆ ಏನಾಗ್ತಿಲ್ಲ ಅಂದ್ರೆ ವೀಸಾ ಕೊಡ್ತಾ ಇಲ್ಲ ಕೆನಡಿಯನ್ ಸರ್ಕಾರ ಅಥವಾ ಕೆನಡಾ ದೇಶ ಏನ್ ಮಾಡ್ತಿದೆ ಅಂದ್ರೆ ಈ ವೀಸಾನ ಕೊಡ್ತಾ ಇಲ್ಲ. ನೋಡ್ರಿ ಪರ್ಟಿಕ್ಯುಲರ್ಲಿ ವೀಸಾ ಯಾವ್ದಕ್ಕೋಸ್ಕರ ಅಪ್ಪ ಅಂದ್ರೆ ಅಧ್ಯಯನಕ್ಕೋಸ್ಕರ ಅಥವಾ ಸ್ಟಡಿಗೋಸ್ಕರ ಏನ್ ವೀಸಾ ಪಡಿತಾರಲ್ಲ ಆ ವೀಸಾವನ್ನ ಕೊಡ್ತಾ ಇಲ್ಲ, ಅದು ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಜೊತೆ ನೋಡ್ರಿ ಅಂತಾರಾಷ್ಟ್ರೀಯಗಳ ಒಂದು ಇಶ್ಯೂಸ್ ಏನಿರುತ್ತೆ ಅಥವಾ ಅಂತಾರಾಷ್ಟ್ರೀಯವಾದಂತ ವಿವಾದಗಳಲ್ಲಿ ಏನಪ್ಪ ಅಂದ್ರೆ ಎರಡೂ ದೇಶಗಳ ಮಧ್ಯೆ ಇರುವಂತ ಒಂದು ಒಪಿನಿಯನ್ ಅಥವಾ ಅಭಿಪ್ರಾಯ ಏನಾಗಿದೆ ಅಂದ್ರೆ ಬೇರೆ ಬೇರೆ ಆಗಿದೆ. ಅಂದ್ರೆ ನೋಡ್ರಿ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ಅಥವಾ ಅಂತಾರಾಷ್ಟ್ರೀಯ ಇಶ್ಯೂಸ್ ಇದ್ದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಸರಿಯಾದಂತ ಒಪ್ಪಂದಕ್ಕೆ ಏನಪ್ಪ ಅಂದ್ರೆ ಎರಡೂ ದೇಶಗಳು ಬರ್ತಾ ಇಲ್ಲ. ಇತ್ತೀಚೆಗೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ G20 ಮೀಟಿಂಗ್ ನಡೆಯುತ್ತೆ. G20 ಮೀಟಿಂಗ್ ನಡೆದಾಗ ಏನಾಗುತ್ತೆ ಅಂದ್ರೆ ಭಾರತ ಬಹಳಷ್ಟು ದೇಶಗಳ ಜೊತೆ ಏನ್ ಮಾಡುತ್ತೆ ಅಂದ್ರೆ ಒಂದು ದ್ವಿಪಕ್ಷೀಯ ಏನ್ ಮಾಡತ್ತಪ್ಪ ಅಂದ್ರೆ ಸಭೆಯನ್ನ ನಡೆಸುತ್ತೆ. ಎರಡೂ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಬೈಲ್ಯಾಟ್ರಲ್ ಮೀಟಿಂಗ್ ಅಥವಾ ದ್ವಿಪಕ್ಷೀಯ ಸಭೆ ಅಂತ ಏನ್ ಕರಿತೀವಲ್ಲ ಆ ದ್ವಿಪಕ್ಷೀಯ ಸಭೆಯನ್ನ ನಡೆಸುತ್ತೆ. ಆದ್ರೆ ನೋಡ್ರಿ ಅವರು ಕೆನಡಾ ದೇಶದ ಜೊತೆಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದೇ ಒಂದು ದ್ವಿಪಕ್ಷೀಯ ಸಭೆಯನ್ನ ನಡೆಸಲ್ಲ. ಬದಲಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆನಡಾ ದೇಶದ ಜೊತೆಗೆ G20 ಮೀಟಿಂಗ್ ಏನಿದೆ ಅಥವಾ G20 ಶೃಂಗಸಭೆಯಲ್ಲಿ ಏನಪ್ಪ ಅಂದ್ರೆ ಫಾರ್ಮಲ್ ಆಗಿ ಸಿಗ್ತೀವಿ. ಇದಾದ್ಮೇಲೆ ಇನ್ನೂ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಈಗ ನೋಡ್ರಿ ಕಾಶ್ಮೀರ್ ಇಶ್ಯೂಸ್ ಏನಿದೆ ಅಂದ್ರೆ ಈಗ ನೋಡ್ರಿ ಕಾಶ್ಮೀರದಲ್ಲಿ ಇರುವಂತ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಕೆನಡಾದ ಮಧ್ಯೆ ಏನಪ್ಪಾ ಅಂದ್ರೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಾಗಿದೆ. ಅಂದ್ರೆ ಕೆನಡಾ ದೇಶ ಏನ್ ಮಾಡುತ್ತೆ ಅಂದ್ರೆ ಭಾರತದ ವಿರುದ್ಧವಾಗಿ ಅಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಅದು ಏನಾಗುತ್ತೆ ಅಂದ್ರೆ ನಮ್ಮ ದ್ವಿಪಕ್ಷೀಯ ಸಂಬಂಧಗಳಿಗೆ ಇನ್ನೂ ಕೂಡ ಉಳಿಪೆಟ್ಟನ ಕೊಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ ನಾಲ್ಕನೇದು ಇರೋದೇನಪ್ಪ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಟ್ರೇಡ್ ರಿಲೇಟೆಡ್ ಅಂದ್ರೆ ಕೃಷಿ ಮತ್ತೆ ಏನಪ್ಪಾ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ನೋಡ್ರಿ ಭಾರತದಲ್ಲಿರುವಂತ ಡೈರಿ ಮತ್ತೆ ಪೌಲ್ಟ್ರಿ ಅಂದ್ರೆ ಹೈನುಗಾರಿಕೆ ಮಾಡೋರು ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಕೋಳಿ ಸಾಕಾಣೆ ಮಾಡೋರು ಏನ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ಇಶ್ಯೂಸ್ ಅನ್ನ ತೋರಿಸ್ತಾ ಇದಾರೆ. ನೋಡ್ರಿ ಕೆನಡಾದಲ್ಲಿ ಎಕ್ಸ್ಪೋರ್ಟರ್ ಏನ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು
ಕಮಾಡಿಟಿನ ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟ್ ಅಥವಾ ರಫ್ತನ್ನ ಮಾಡ್ತಾ ಇದ್ದಾರೆ. ಯಾವ್ದೆಲ್ಲ ರಫ್ತ ಬಗ್ಗೆ ಅವರು ಇಶ್ಯೂಸ್ ಅನ್ನ ತೋರಿಸಿದ್ದಾರೆ ನೋಡ್ರಿ. ಪಲ್ಸಸ್ ಅಂದ್ರೆ ಈಗ ಬೇಳೆಕಾಳುಗಳು ಅಂತ ನಾವ್ ಏನ್ ಕರಿತೀವಲ್ಲ ಆ ಬೇಳೆಕಾಳುಗಳಿರ್ಬೋದು ಅಥವಾ ಕೆನಲಾ ಆಯಿಲ್ ಅನ್ನ ಏನೀಗ ಎಕ್ಸ್ಪೋರ್ಟ್ ಮಾಡ್ತಾರೆ, ಇದ್ರ ಮಧ್ಯೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆ, ಇದನ್ನ ಬಗೆಹರಿಸ್ರಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ನೋಡ್ರಿ ಏನೀಗ ಈ ರಾಜತಾಂತ್ರಿಕ ಸಂಬಂಧಗಳು ಹಳಸೋಗಿದ್ಯಲ್ಲ, ಅದನ್ನ ಯಾವ ತರನಾಗಿ ಸರಿಪಡಿಸಬಹುದು, ಏನೆಲ್ಲ ಆಕ್ಷನ್ಸ್ ಅನ್ನ ತೆಗೆದುಕೊಂಡ್ರೆ ನೋಡ್ರಿ ಇಲ್ಲಿ ನಮ್ಮ ಮತ್ತೆ ಕೆನಡಾ ದೇಶದ ಮಧ್ಯೆ ಇರುವಂತಹ ಸಂಬಂಧಗಳು ಇನ್ನೂ ಕೂಡ ಗಟ್ಟಿಯನ್ನ ಗೊಳಿಸಬಹುದು ಅಂದ್ರೆ ಮೊದಲೇದಾಗಿ ನೋಡ್ರಿ ಏನೆಲ್ಲ ಆಕ್ಷನ್ಸ್ ಅನ್ನ ತೆಗೆದುಕೋಬಹುದಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಬೇಕಾಗತ್ತಂದ್ರೆ ಖಾಲಿಸ್ತಾನಿ ಇಶ್ಯೂಸ್ ಏನಿದೆ ಅಂದ್ರೆ ಈಗ ಖಾಲಿಸ್ತಾನಿದ ಒಂದು ಸಮಸ್ಯೆ ಏನಿದೆಯಲ್ಲ ಇದನ್ನ ಬಗೆಹರಿಸಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ರಿ ಅಲ್ಲಿರುವಂತಹ ಸರ್ಕಾರ ಏನ್ ಮಾಡ್ಬೇಕಾಗತ್ತಂದ್ರೆ ಮುಕ್ತವಾದಂತ ಮತ್ತೆ ಎಲ್ಲರೂ ಒಳಗೊಂಡಂತ ಒಂದು ಡೈಲಾಗ್ ಅಥವಾ ಮಾತುಕತೆಗೆ ಕರಿಬೇಕಾಗುತ್ತೆ. ಯಾರ್ಯಾರ ಮಧ್ಯೆ ಮಾತುಕತೆ ಕರಿಬೇಕಪ್ಪ ಅಂದ್ರೆ ಕೆನಡಾದಲ್ಲಿರುವಂತಹ ಸಿಕ್ಸ್ ಕಮ್ಯುನಿಟಿನ ಜೊತೆಗೆ ನೋಡ್ರಿ ಭಾರತದ ಪ್ರತಿನಿಧಿಗಳನ್ನ ಅಂದ್ರೆ ಭಾರತ ಸರ್ಕಾರದ ಪ್ರತಿನಿಧಿಗಳನ್ನ ಮತ್ತೆ ಕೆನಡಾ ಸರ್ಕಾರದ ಏನ್ ಆಫೀಸರ್ಸ್ ಇದಾರಲ್ಲ ಇವ್ರ ಮಧ್ಯೆ ಸಿಖ್ರ ಮಧ್ಯೆ ಅಂದ್ರೆ ಕೆನಡಾದಲ್ಲಿರುವಂತಹ ಸಿಕ್ ಕಮ್ಯುನಿಟಿ ಅಥವಾ ಸಮುದಾಯದ ಮಧ್ಯೆ ಜೊತೆಗೆ ನೋಡ್ರಿ ಭಾರತದ ಪ್ರತಿನಿಧಿಗಳೇನಿದ್ದಾರೆ ಅಥವಾ ಭಾರತೀಯರ ಪ್ರತಿನಿಧಿಗಳೇನಿದ್ದಾರೆ ಈ ಪ್ರತಿನಿಧಿಗಳು ಜೊತೆಗೆ ಏನಪ್ಪ ಅಂದ್ರೆ ಕೆನಡಾ ದೇಶದ ಅಫಿಷಿಯಲ್ಸ್ ಏನಿದ್ದಲ್ಲ ಅಲ್ಲಿರುವಂತ ಅಧಿಕಾರಿಗಳ ಮಧ್ಯೆ ಏನ್ ಮಾಡ್ಬೇಕಂದ್ರೆ ಒಂದು ಮುಕ್ತ ಮಾತುಕತೆ ಆಗ್ಬೇಕು. ಆ ಮುಕ್ತ ಮಾತುಕತೆ ಆದಾಗ ಮಾತ್ರ ನೋಡ್ರಿ ಏನು ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರಿಹಾರ ಏನಂತ ನಮ್ಗೆ ಸಿಗುತ್ತೆ. ಅದೇ ತರನಾಗಿ ಏನಪ್ಪ ಅಂದ್ರೆ ಏನ್ ಪೊಲಿಟಿಕಲ್ ಎಕ್ಸ್ಟ್ರೀಮಿಸಂ ಹೋಗ್ತಾ ಇದೆ ಅಂದ್ರೆ ನೋಡ್ರಿ ರಾಜಕೀಯವಾಗಿ ಏನಪ್ಪಾ ಅಂದ್ರೆ ಒಂದು ದೇಶದ ವಿರುದ್ಧವಾಗಿ ಇನ್ನೊಂದು ದೇಶದಲ್ಲಿ ಕೂತು ಕುತಂತ್ರವನ್ನ ಮಾಡ್ತಿದ್ರಲ್ಲ ಅದನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಎಕನಾಮಿಕ್ ಡೈವರ್ಸಿಫಿಕೇಶನ್ಸ್ ಅಂದ್ರೆ ಆರ್ಥಿಕತೆಯಾಗಿ ನೋಡ್ರಿ ನಾವು ವೈವಿಧ್ಯತೆಯನ್ನ ಗೊಳಿಸಬೇಕಾಗತ್ತೆ. ಈಗ ನಾವು ಮತ್ತು ಕೆನಡಾ ದೇಶದವರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟ್ರೆಡಿಷನಲ್ ಸೆಕ್ಟರ್ಸ್ ಏನಿದೆ ಪಾರಂಪರಿಕವಾಗಿ ಬಂದಿರುವಂತಹ ಸೆಕ್ಟರ್ಸ್ ಅಲ್ಲಿ ಮಾತ್ರ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಹೂಡಿಕೆಯನ್ನ ಮಾಡ್ತಿದ್ವಿ, ವ್ಯಾಪಾರವನ್ನ ಮಾಡ್ತಿದ್ವಲ್ಲ, ಅದು ಬಿಟ್ಟು ಏನಪ್ಪಾ ಅಂದ್ರೆ ಮುಂಬರುವ ಎಮರ್ಜಿಂಗ್ ಟೆಕ್ನಾಲಜೀಸ್ ಏನಿದೆ ಆ ಎಮರ್ಜಿಂಗ್ ಟೆಕ್ನಾಲಜೀಸ್ ಕಡೆಗೂ ಕೂಡ ಏನಪ್ಪಾ ಅಂದ್ರೆ ಗಮನವನ್ನ ಹರಿಸಬೇಕಾಗತ್ತೆ. ಎಸ್ಪೆಷಲಿ ಯಾವ್ದು ನೋಡ್ರಿ ರಿನ್ಯೂವೇಬಲ್ ಎನರ್ಜಿ ಇರ್ಬೋದು ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳೇನಿದೆಯಲ್ಲ ಈ ನವೀಕರಿಸಬಹುದಾದಂತ ಇಂಧನಗಳಲ್ಲಿ ಯಾವ ತರನಾಗಿ ಇನ್ನೋವೇಷನ್ಸ್ ಮಾಡಬೇಕು, ಇನ್ನು ಹೆಚ್ಚು ನಾವು ಏನಪ್ಪಾ ಅಂದ್ರೆ ಎಫಿಷಿಯನ್ಸಿನ ಯಾವ ತರನಾಗಿ ಪಡಿಬೇಕು ಮತ್ತೆ ಏನ್ ಹೂಡಿಕೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ನೋಡ್ರಿ ಇದಕ್ಕೋಸ್ಕರ ಮೋದಿ ಅವರು ಏನ್ ಮಾಡಿದಾರೆ ಅಂದ್ರೆ ಇಲ್ಲೊಂದು ಇನಿಷಿಯೇಟಿವ್ಸ್ ಅನ್ನು ಕೂಡ ತಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಒನ್ ವರ್ಲ್ಡ್, ಸೊ ಇಲ್ಲಿ ಇನಿಷಿಯೇಟಿವ್ಸ್ ಇರೋದ್ ಏನಪ್ಪಾ ಅಂದ್ರೆ ಒನ್ ಸನ್ ಒನ್ ಅರ್ತ್ ಮತ್ತೆ ಒನ್ ಗ್ರಿಡ್ ಅನ್ನೋ ಒಂದು ಇನಿಷಿಯೇಟಿವ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಯಾವ ತರ ನೋಡ್ರಿ ಸೂರ್ಯ ಒಂದೇ ಕಡೆಗೆ ಇರೋದಿಲ್ಲ ಅಂದ್ರೆ ಈಗ ನಮ್ ದೇಶದಲ್ಲಿ ಕತ್ಲೆ ಇದ್ರೆ ಬೇರೆ ದೇಶದಲ್ಲಿ ಏನ್ ಬೆಳಕು ಇರುತ್ತಲ್ಲ ಈ ಬೆಳಕನ್ನ ಯುಟಿಲೈಸ್ ಮಾಡೋದಕ್ಕೋಸ್ಕರ ನೋಡ್ರಿ ಸೋಲಾರ್ ಪವರ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒನ್ ಸನ್ ಒನ್ ಅರ್ತ್ ಒನ್ ಗ್ರಿಡ್ ಅನ್ನ ಏನ್ ತೆಗೆದಿರಲ್ಲ ಆ ತರದ ಇನಿಷಿಯೇಟಿವ್ಸ್ ಅಲ್ಲಿ ಭಾಗಿಯಾಗಿ ಏನಪ್ಪಾ ಅಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ನ ಬೆಳೆಸ್ಕೊಳ್ಳೋದು. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೆಲ್ತ್ ಕೇರ್ ಸಿಸ್ಟಮ್ಸ್ ಇರ್ಬೋದು, ಅದರಲ್ಲೇ ಏನ್ ಮಾಡೋದಪ್ಪ ಅಂದ್ರೆ ಒಬ್ರಿಗೊಬ್ರು ಸಹಕಾರವನ್ನ ಕೊಟ್ಟು ಆರ್ಥಿಕ ಅಭಿವೃದ್ಧಿನ ಮಾಡ್ತಾ ಹೋಗೋದು. ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕಲ್ಚರಲ್ ಎಕ್ಸ್ಚೇಂಜಸ್ ಆಗ್ಬೇಕು ನಮ್ಮ ಮತ್ತೆ ಕೆನಡಾ ದೇಶದ ಮಧ್ಯೆ. ಏನಪ್ಪಾ ಅಂದ್ರೆ ಕಲ್ಚರಲಿ ಎಕ್ಸ್ಚೇಂಜ್ ಆಗ್ಬೇಕು, ಅದಕ್ಕೋಸ್ಕರ ನೋಡ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ಆರ್ಟ್ ಎಕ್ಸಿಬಿಷನ್ಸ್ ಅನ್ನ ಮಾಡ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಫಿಲಂ ಫೆಸ್ಟಿವಲ್ಸ್ ಅಂದ್ರೆ ನೋಡ್ರಿ ಈ ಒಂದು ಸಿನಿಮಾಗಳೇನಿರುತ್ತಲ್ಲ ಸಿನಿಮಾಗಳ ಒಂದು ಹಬ್ಬಗಳನ್ನ ಮಾಡ್ಬೇಕು. ಯಾಕೆ ಈ ತರನ ಮಾಡ್ಬೇಕಂದ್ರೆ ನೋಡ್ರಿ ಈ ತರ ನಾವು ಆರ್ಟ್ ಎಕ್ಸಿಬಿಷನ್ ಮತ್ತೆ ಫಿಲಂ ಫೆಸ್ಟಿವಲ್ಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಎರಡೂ ದೇಶಗಳ ಮಧ್ಯೆ ಇರುವಂತ ಅಂದ್ರೆ ಎರಡೂ ದೇಶಗಳ ಒಂದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಂದ್ರೆ ಇಲ್ಲಿರುವಂತಹ ಸಂಸ್ಕೃತಿ ಬಗ್ಗೆ ಮತ್ತೆ ಇಲ್ಲಿರುವಂತಹ ಪರಂಪರೆ ಬಗ್ಗೆ ನೋಡ್ರಿ ಕೆನಡಾ ದೇಶದ ಪ್ರಜೆಗಳಿಗೂ ಅರ್ಥ ಆಗುತ್ತೆ, ಮತ್ತೆ ನಮಗೆ ಕೆನಡಾದ ಸಂಸ್ಕೃತಿ ಏನಿದೆ ಅಲ್ಲಿ ಯಾವ ತರನಂತ ಪರಂಪರೆ ಇದೆ ಅನ್ನೋದ್ರ ಬಗ್ಗೆ ಒಳ್ಳೆ ಜ್ಞಾನ ಮತ್ತೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಆಗುತ್ತೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಎನ್ವಿರಾನ್ಮೆಂಟಲ್ ಕೋಆಪರೇಷನ್ಸ್ ಅಂದ್ರೆ ನೋಡ್ರಿ ನಿಮಗೆ ಗೊತ್ತು ಹವಾಮಾನ ಬದಲಾವಣೆ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪ್ರಾದೇಶಿಕ ಸಮಸ್ಯೆ ಆಗಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಜಾಗತಿಕ ಸಮಸ್ಯೆ ಆಗಿದೆ. ಹಾಗಾಗಿ ನೋಡ್ರಿ ಈ ಹವಾಮಾನ ಬದಲಾವಣೆಗೋಸ್ಕರ ಏನಪ್ಪಾ ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಕೂಡ ಏನಂದ್ರೆ ಕಮಿಟೆಡ್ ಗೋಲ್ಸ್ ಅಂತ ಇರುತ್ತೆ, ಅಂದ್ರೆ ಈ ಒಂದಿಷ್ಟು ಗುರಿಗಳನ್ನ ಅಚೀವ್ ಮಾಡ್ಬೇಕಂತ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಎರಡೂ ದೇಶದವರು ಏನಪ್ಪಾ ಅಂದ್ರೆ ಒಟ್ಟಾಗಿ ಕೆಲಸ ಮಾಡ್ಬೇಕು. ಯಾವ್ದ್ರ ಮೇಲೆ ಕೆಲಸ ಮಾಡ್ಬೇಕಂದ್ರೆ ಗ್ರೀನ್ ಟೆಕ್ನಾಲಜೀಸ್ ಏನಿದೆ, ಹಸಿರು ತಂತ್ರಜ್ಞಾನಗಳೇನಿದೆಯಲ್ಲ ಈ ಹಸಿರು ತಂತ್ರಜ್ಞಾನದ ಮೇಲೆ ಕೆಲಸ ಮಾಡಿ ಯಾವ ತರನಾಗಿ ನಾವು ಈ ಹಸಿರು ತಂತ್ರಜ್ಞಾನವನ್ನ ಬಳಸಿ ನಮ್ಮ ಭೂಮಿಯನ್ನ ಸುಸ್ಥಿರವಾಗಿಡಬಹುದು, ಸುಸ್ಥಿರವಾಗಿ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಮತ್ತೆ ಅಲ್ಲಿ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ಅನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಐದನೇ ಸುಧಾರಣೆಗಳನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಅಂದ್ರೆ ರಾಜತಾಂತ್ರಿಕವಾಗಿ ನೋಡ್ರಿ ನಾವು ಅವಾಗವಾಗ ಏನ್ ಮಾಡ್ಬೇಕಂದ್ರೆ ಮಾತುಕತೆಯನ್ನ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಯಾವುದೇ ಒಂದು ಶೃಂಗಸಭೆ ಇರಲಿ ಅಥವಾ ಗ್ಲೋಬಲ್ ಇಶ್ಯೂಸ್ ಅಥವಾ ಜಾಗತಿಕವಾಗಿರುವಂತಹ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ
ನಾವೇನ್ ಮಾಡಬೇಕಂದ್ರೆ ಹೈ ಲೆವೆಲ್ ಡಿಪ್ಲೊಮ್ಯಾಟಿಕ್ ಮೀಟಿಂಗ್ ಅನ್ನ ತೆಗೆದುಕೊಳ್ಬೇಕು. ಅವಾಗ ಮಾತ್ರ ನೋಡ್ರಿ ನಮ್ಗೆ ಏನಾಗುತ್ತಂದ್ರೆ ಇಬ್ರು ದೇಶದ ಸಮಸ್ಯೆಗಳೇನು ಆ ಸಮಸ್ಯೆಗೆ ಪರಿಹಾರಗಳೇನು ನಾವು ಯಾವುದ್ರ ಪರವಾಗಿರ್ಬೋದು ಅಂದ್ರೆ ಈಗ ಅವರೇನೀಗ ಸಪೋರ್ಟ್ ಅನ್ನ ಮಾಡ್ತಿದ್ರಲ್ಲ ಆ ಸಪೋರ್ಟ್ ಅನ್ನ ಕೊಡ್ಬೇಕಾ ಬೇಡವೋ ಕೊಟ್ರೆ ಏನಾಗುತ್ತೆ ಈ ತರದ ಒಂದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಅವಾಗ ಅವಾಗ ರೆಗ್ಯುಲರ್ ಆಗಿ ಏನಾಗಬೇಕಪ್ಪ ಅಂದ್ರೆ ಈ ಒಂದು ಡಿಪ್ಲೊಮ್ಯಾಟಿಕ್ ಎಂಗೇಜ್ ಆಗಬೇಕು. ಅವಾಗ ಮಾತ್ರ ನೋಡ್ರಿ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ನಮ್ಮ ಸ್ಟ್ಯಾಂಡ್ಸ್ ಕ್ಲಿಯರ್ ಆಗಿರುತ್ತೆ. ಅಂದ್ರೆ ನಾವು ಇದ್ರ ಪರವಾಗಿ ಹೋಗ್ಬೇಕಾ ವಿರುದ್ಧವಾಗಿ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ನಮ್ಮ ಸ್ಟ್ಯಾಂಡ್ಸ್ ಕ್ಲಿಯರ್ ಆಗಿರುತ್ತೆ. ಆರನೇದು ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ಸೆಕ್ಯೂರಿಟಿ ಕೋಆಪರೇಷನ್ಸ್. ಅಂದ್ರೆ ನೋಡ್ರಿ ಭದ್ರತೆ ವಿಚಾರದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಆಂಟಿ ಟೆರರಿಸಂ ಆಕ್ಟಿವಿಟೀಸ್ ಏನಿದೆ ಅಂದ್ರೆ ನೋಡ್ರಿ ಈ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಏನಪ್ಪ ಅಂದ್ರೆ ಎರಡು ದೇಶಗಳೇನಂದ್ರೆ ಭಾಗವಹಿಸಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಟೆರರಿಸಂ ಅಥವಾ ಭಯೋತ್ಪಾದನೆಯನ್ನ ಕಂಪ್ಲೀಟ್ ಆಗಿ ತೊಲಗಿಸೋದಕ್ಕೋಸ್ಕರ ನೋಡ್ರಿ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನ ಮಾಡಬೇಕು. ಅವಾಗ ಮಾತ್ರ ನೋಡ್ರಿ ನಮ್ಗೆ ಏನಾಗುತ್ತಂದ್ರೆ ಕೌಂಟರ್ ಟೆರರಿಸಂ ಅಂದ್ರೆ ಈ ಟೆರರಿಸಂ ವಿರುದ್ಧವಾಗಿ ಹೋರಾಡಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಎರಡೂ ದೇಶಗಳಲ್ಲಿರುವಂತ ಸಮಸ್ಯೆಗಳನ್ನ ತೊಲಗಿಸಬಹುದು. ಅಂದ್ರೆ ಈಗ ಭಯೋತ್ಪಾದನೆ ಅನ್ನೋದು ಕೇವಲ ಒಂದು ದೇಶದ ಸಮಸ್ಯೆ ಆಗಿಲ್ಲ, ಬದಲಾಗಿ ಜಾಗತಿಕ ಸಮಸ್ಯೆ ಏನಾಗಿದಿಲ್ಲ ಅದನ್ನ ನಾವು ಕಂಪ್ಲೀಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಲ್ಲಿಸಬಹುದಾಗಿದೆ. ಇದಿಷ್ಟು ಮಾಡಿದ್ರೆ ನೋಡ್ರಿ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ಇರುವಂತ ಈಗ ರಾಜತಾಂತ್ರಿಕ ಸಂಬಂಧಗಳೇನು ಹಳಸೋಗ್ತಾ ಇದೆಯಲ್ಲ ಆ ಸಮಸ್ಯೆಗಳನ್ನ ನಾವೇನ ಮಾಡ್ಬೋದು ಅಂದ್ರೆ ಬಗೆಹರಿಸಬಹುದು. ಜೊತೆಗೆ ಏನಪ್ಪ ಅಂದ್ರೆ ಈ ಸುಧಾರಣೆ ಜೊತೆಗೆ ಏನಾಗುತ್ತೆ ಅಂದ್ರೆ ಭಾರತ ಮತ್ತೆ ಕೆನಡಾ ಜೊತೆಗೆ ಸಂಬಂಧನು ಇಂಪ್ರೂವ್ಮೆಂಟ್ ಆಗಿ ಇನ್ನೂ ಕೂಡ ಹೆಚ್ಚಿನ ಪಾರ್ಟ್ನರ್ಶಿಪ್ ಆಗಲಿ ಅಂತ ನಾವು ಹೇಳ್ತೀವಿ. ಸೊ ಇದು ಏನಪ್ಪ ಅಂದ್ರೆ ಭಾರತ ಮತ್ತೆ ಕೆನಡಾ ದೇಶದ ಮಧ್ಯೆ ಇರುವಂತ ಸಮಸ್ಯೆಗಳೇನು ಮತ್ತೆ ಯಾವ ತರನಾಗಿ ನಮ್ಮ ಸಹಕಾರ ಇತ್ತು ಮತ್ತೆ ಏನ್ ಮಾಡಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೇ ತರನಾಗಿ ನಾವೇನಪ್ಪ ಅಂದ್ರೆ ಉಪಯುಕ್ತ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.